ರೈತರಿಗೆ ಶುರು ಮಾಡಿದ್ವಿ ಅದಕ್ಕೆ ನಮ್ಮ ಕೈಲಿ ಮ್ಯಾಕ್ಸಿಮಮ್ ಮ್ಯಾಕ ಇಡಿ ವಿಶ್ವವನ್ನ ನಾನು ಬದಲು ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ರೆಸ್ಪಾನ್ಸಿಬಲ್ ಇಂಡಿಯನ್ ಆಗಿ ಗಾಂಧಿಯನ್ನ ರಾಷ್ಟ್ರಪಿತ ಅಂತ ಒಪ್ಪಿದೀವಲ್ವ ನಾವೆಲ್ಲ ಹಾಗಾಗಿ ಅವರ ಮಕ್ಕಳಾಗಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರಿಯಲ್ಲ ನಾನು ಪ್ರತಿ ಎಂಎಲ್ಎ ಅವರಿಗೂ ಮುಖ್ಯಮಂತ್ರಿಗಳಿಗೂ ಪ್ರಧಾನಿಗೆ ಹೇಳೋದು ಇಷ್ಟೇ ನಾವು ಗಾಂಧೀಜಿ ತರ ಅವ್ರ ಮಧ್ಯೆ ಹೋಗಿ ಸ್ವಲ್ಪ ದಿನ ಬದುಕೋಣ ಎರಡು ಮೂರು ದಿನ ಅವಾಗ ಅವ್ರ ಸಮಸ್ಯೆ ಏನೋ ಗೊತ್ತಾಗುತ್ತೆ ಟಿವಿ ನೋಡಿದ್ರೆ ಗೊತ್ತಾಗಲ್ವಲ್ಲ ನಾವು ಅವ್ರ ಹತ್ರ ಹೋದ್ರೆ ಗೊತ್ತಾಗುತ್ತೆ ಈಗ ನಾನು ಸಮೇತ ಇಲ್ಲಿ ಬಂದಿದ ಕಾರಣ ಇಷ್ಟೇ ಅಲ್ಲೆಲ್ಲ ಕೂತ್ಕೊಂಡು ಸಜೆಷನ್ ಕೊಡೋ ಬದಲು ನಾನು ಅವ್ರ ಹತ್ರ ಹೋಗಿ ಬದುಕಿದ್ರೆ ಅವ್ರದ್ದೇನು ಪ್ರಾಬ್ಲಮ್ ಅಂತ ಹೇಳಿ ತಕ್ಕ ಮಟ್ಟಿಗೆ ನನಗೆ ಅರ್ಥ ಆಗುತ್ತೆ ಅವಾಗ ನಮಗೆ ಅದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ಸುಲಭ ಆಗುತ್ತೆ ಯಾಕೆ ನಾನೊಂದು ಸುಮಾರು ಫಂಕ್ಷನ್ಸ್ ಅಲ್ಲಿ ಹೇಳಿದ್ದೀನಿ ನಮ್ಮ ಒಂದು ಎಕ್ಸಾಂಪಲ್ ಹೇಳಿ ತರೀಕೆರೆಯಲ್ಲಿ ಒಂದೊಂದು ಲಕ್ಷ ಕಟ್ಟಲಿಕ್ಕೆ ಆಗ್ತದೆ ಒಬ್ಬ ನೇಣ ಹಾಕೊಂಡೆ ನಾನು ಹೋದ ಫಂಕ್ಷನ್ ದಿನ 5 ಲಕ್ಷ ಅಲ್ಲಿ ಅಲ್ಲೆಲ್ಲ ಒಂದು ಫಂಕ್ಷನ್ 5 ಲಕ್ಷ ಖರ್ಚು ಮಾಡ್ಕೊಂಡಿದ್ದೆ ನಾನು ಕೇಳಿದೆ ನೀವು ಈ ಕೆಲಸ ಮಾಡೋ ಬದಲು ಆ 5 ಲಕ್ಷ ಅರ್ಧರ್ಧ ಸ್ಪ್ಲಿಟ್ ಮಾಡಿದ್ರೆ ಮೂರು ರೈತರು ನೇಣ ಹಾಕೊಳ್ಳೋದು ಉಳಿತಿತ್ತು ಯಾಕೆ ಅದನ್ನು ಮಾಡಬಾರ್ದು ನಾವು ದೇವಸ್ಥಾನಕ್ಕೆ ಹುಂಡಿ ಇಟ್ಟಿದ್ದೀವಿ ನಾರಾಯಣ ತಿರುಪತಿ ಹುಂಡಿ ಇಟ್ಟಿದ್ದೀವಿ ಶಿರಡಿಗೆ ಹುಂಡಿ ಇಟ್ಟಿದ್ದೀವಿ ಯಾಕೆ ನಮ್ಮ ನಮಗೋಸ್ಕರ ಅನ್ನ ಕೊಡೋ ಜೀವಂತ ಅನ್ನಪೂರ್ಣೆ ರೈತರು ನಾವೆಲ್ಲ ಪ್ರತಿ ಜನರು ಮನೇಲಿ ಈಗ ರಾಮಂದಿದಕ್ಕೆ ಹುಂಡಿ ದುಡ್ಡು ಇಟ್ಟಿದ್ದೀವಲ್ಲ ರೈತರಿಗೂ ಇಡೋಣ ಅವನು ಆದರ್ಶ ರಾಮ ನಮ್ಮ ರೈತರು ನಮಗೆ ಆರೋಗ್ಯ ರಾಮ ಅಲ್ವಾ ಮಾಡಬಹುದಲ್ಲ ಪ್ರತಿಯೊಬ್ಬರು ರೆಸ್ಪಾನ್ಸಿಬಲ್ ಆಗ್ಬೇಕು ಭಾರತ ಬದಲಾಗ್ಬೇಕು ಅಥವಾ ಬಿಜೆಪಿ ಬಂದು ಕಾಂಗ್ರೆಸ್ ಬಂದು ಜೆಡಿಎಸ್ ಬಂದು ಬದಲಾಗೋದಲ್ಲ ಯಾವತ್ತು ಪ್ರತಿ ರೆಸ್ಪಾ ಮನುಷ್ಯನು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗ್ತಾನೋ ಕಾನ್ಶಿಯಸ್ ಅಲ್ಲಿ ಬದುಕ್ತಾನೋ ಅವತ್ತು ದೇಶ ನಿಜ ಬದಲಾಗುತ್ತೆ ಇಲ್ಲ ನಾವಿಬ್ರು ಮಾತಾಡ್ತಾ ಕೂರ್ಬೋದಷ್ಟೆ ಇಟ್ಟಾಗಿದೆಯಲ್ಲ ಹೋದ ವರ್ಷನೇ ಮುಂದಿನ ನಡೆಯಲ್ಲ ಈಗ ನಡೀತಾ ಇರೋದೇ ರೈತರು ಯಾಕೆ ನಾನು ಹುಟ್ಟಿದ್ದು ರೈತರ ಮನೆಯಲ್ಲ ಯಾರು ಕೇಳಿದ್ರು ಈ ಪ್ರಶ್ನೆ ಇವತ್ತು ಬೆಳಗ್ಗೆ ನಾವು ಕೃಷಿ ಮಾಡ್ತೀವಪ್ಪ ಕುಸತ್ತಿದ್ದಾಗ ರೈತರಿಗೆ ನಂದೊಂದು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಬಾಪು ಅಂದ್ರೆ ಶೋಷಣೆ ಪರ ಅಸಹಾಯಕರ ಪರ ನಾವು ಅವನನ್ನು ಹೀರೋ ಅಂತ ಒಪ್ಪಿ ನಮ್ಮ ಟೀಮ್ ಹೊರಟ ಮೇಲೆ ಎಲ್ಲೆಲ್ಲಿ ಶೋಷಣೆ ಆಗುತ್ತೋ ಎಲ್ಲೆಲ್ಲಿ ರೈತರಿಗೆ ಜನಕ್ಕೆ ಅನ್ಯಾಯ ಆಗುತ್ತೋ ದೇವಸ್ಥಾನವನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ ದೇವತರ ಬದುಕುದು ಹೇಗೆ ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಮತ್ತೆ ಯಾವ ಪಕ್ಷಕ್ಕೂ ನಮ್ಮನ್ನ ಸೀಮಿತ ಮಾಡ್ಕೊಳ್ಬಾರ್ದು ಅಂತ ನನ್ನೊಂದು ಇಚ್ಛೆ ಯಾಕೆ ಯಾರೋ ನಿನ್ನೆ ಕೇಳಿ ನೀವು ರಾಜಕೀಯದವರನ್ನ ಟ್ಯೂನ್ ಮಾಡ್ತಾ ಇದ್ರು ಗಾಂಧೀಜಿ ಇಲ್ಲಿರೋ ಮೂರು ಜನ ಮೂರು ಪಕ್ಷದಲ್ಲಿದ್ರು ಅವರನ್ನ ನಮ್ಮೆಲ್ಲ ಕೇಳಿ ಗಾಂಧಿ ಸಿದ್ಧಾಂತದಿಂದ ನೀವೆಲ್ಲ ಪ್ರಭಾವಕ್ಕೆ ಒಳಗಾಗಿದ್ದೀರೋ ಇಲ್ವೋ ಅದರಿಂದ ಅವರಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅವರಿಂದ ಎಷ್ಟೆಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇದೆ ಇದನ್ನು ಮಾಡ್ತಾ ಇರೋದು ಹಾಗಾಗಿ ನೀವು ಹೇಳಿದ್ದು ಸರಿಯೇ ಬರೀ ರೈತರಿಗೆ ಅಂತಿಲ್ಲ ಇಡೀ ದೇಶದ ಸಮಸ್ಯೆಗೆ ನನ್ನ ಕೊನೆ ಆಯುಷ್ ಇರೋ ತನಕ ಕೊನೆ ಉಸಿರನ್ನು ಅದಕ್ಕೆ ಇಡಬೇಕು ಅಂತ ಮಾಡಿದ್ದೀನಿ ಅದು ನನ್ನ ಆತ್ಮತೃಪ್ತಿಗೋಸ್ಕರ ಪ್ರಪಂಚಕ್ಕೆ ತೋರಿಸ್ಲಿಕ್ಕಲ್ಲ ಭಾರತದಲ್ಲಿ ಹುಟ್ಟದೇ ಪುಣ್ಯ ಹುಟ್ಟಿದ್ದೀವಿ ನಾನು ಅದಕ್ಕೆ ಬೇಕಾದ ಪತ್ರಗಳನ್ನು ಒಂದು ವಾರದ ಮೊದಲೇ ನಾವು ರಾಷ್ಟ್ರಪತಿಯಿಂದ ಕಳಿಸಿ ಆಗಿದೆ ಪ್ರಧಾನಮಂತ್ರಿಗಳಿಗೆ ಕಳಿಸಿದೆ ಪ್ರಧಾನಮಂತ್ರಿಗಳಿಗೆ ಇದರ ಪತ್ರವನ್ನು 4-5 ದಿನ ಆಯ್ತು ಪತ್ರದ ಮೂಲಕ ಸದಾನಂದ ಗೌಡರಿಂದ ಹೇಳಿದು ಅವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ ನೋಡುವ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗತ್ತೆ ಇಲ್ಲಿ ಒಂದೇನು ಎಲ್ಲರೂ ಸಮಾಲೋಚನೆ ಬಿಟ್ಟು ಪಕ್ಷಾತೀತವಾಗಿ ಆಲೋಚನೆ ಮಾಡ್ಬೇಕು ನಮ್ಮ ಪತ್ರಕರ್ತರು ಹೇಳಿದಾಗೆ ಎಲ್ಲರೂ ಮೂಲದಿಂದ ನೋಡಿದಾಗ ನಮಗೆಲ್ಲರಿಗೂ ನ್ಯಾಯ ಕೊಡೋ ಮನಸ್ಸು ಬರುತ್ತೆ ನಾವು ನಮ್ಮನ್ನು ಲಿಮಿಟ್ ಮಾಡ್ಕೊಂಡು ನೋಡಿದಾಗ ಲಿಮಿಟೆಡ್ ಸೊಲ್ಯೂಷನ್ ಸಿಕ್ತು ಹೋಗೋಣ ಅಂತ ಅದ್ರಲ್ಲಿ ಏನು ತೊಂದರೆ ಇಲ್ಲ ಯಾಕಂದ್ರೆ ಈಗ ಅದನ್ನ ಅರ್ಥಕೊಂಡೇ ನಾವು ಹೋರಾಟ ಈಗ ಫಸ್ಟ್ ಪತ್ರದ ಮೂಲಕ ಕೊಟ್ಟಿದ್ದೀವಿ